काजी कल्लहल्ली ग्रामदल्ली अंबेडकर भवन ग्रंथालय के जमीन नक्षे तयारिसदे अधिकारी बलाढ्य जोते सेरिकोंडु निर्लक्ष्य वहिसुत्तिद्दारे एंदु काजी कल्लहल्ली राजण्ण के अवरु पत्रिका गोष्ठियन्नु हम्मिकोंडिद्दरु। ಮುನಿರಾಜ್ ಅವರ ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ಅಧಿಕಾರಿಗಳು ಒತ್ತಡಕ್ಕೆ ಮಣಿದು ಸರ್ವೆ ಮಾಡಿ ಜಮೀನು ಮಂಜೂರು ಮಾಡಲು ಕ್ರಮ ಕೈಗೊಳ್ಳದೇ ಇರುವ ತಾಲೂಕು ಕಂದಾಯ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ತಕ್ಷಣ ಅಧಿಕಾರಿಗಳು ಜಮೀನನ್ನು ಮಂಜೂರು ಮಾಡಬೇಕೆಂದು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಸಿದ್ದಾರೆ. ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ವಿನಾಕಾರಣ ಇವರಿಗೆ ಜಮೀನು ಕೊಡಕ್ ಮಂಜೂರು ಎರಡು ಎಕರೆ ಜಮೀನು ಮಂಜೂರು ಮಾಡಕ್ ಬಿಡ್ತೀರಾ? ಊರಿಂದ ಆಚೆ ಒಂದು ಜಮೀನು ಇದೆ, ಅಲ್ಲೊಂದು ಮಾಡ್ಕೊಳ್ಳಿ ಅನ್ನೋದು. ಆಮೇಲೆ ಸರ್ವೆ ಅಧಿಕಾರಿಗಳಿಗೆ ಬಂದ್ರೆ ಸರ್ವೆ ಅಧಿಕಾರಿಗಳಿಗೆ ಅಮಿಷನ್ ಇರುವಂತದ್ದು ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಸರ್ವೆ ಅಧಿಕಾರಿಗಳು. 12 ತಾರೀಕು 3ನೇ ತಾರೀಕು ಒಂದನೇ ತಿಂಗಳು ಅಂದ್ರೆ ಮೊನ್ನೆ 3ನೇ ತಾರೀಕು ಇದೇ ತಿಂಗಳು 3ನೇ ತಾರೀಕು ಸರ್ವೆ ಮಾಡಬೇಕು ಅಂತ ಬಿಟ್ಟು ಸರ್ವೆ ಆಫೀಸರ್ಸ್ ಎಲ್ಲ ಒಂದು ಡೇಟ್ ಫಿಕ್ಸ್ ಮಾಡಿದಾಗ ಇಮಿಡಿಯೇಟ್ ಆಗಿ ಮತ್ತೆ ಆ ಸರ್ವೆ ಡೇಟ್ ಕೂಡ ಚೇಂಜ್ ಮಾಡಿಬಿಟ್ಟು ಸರ್ವೆ ಮಾಡ್ತೀರ. ವಿನಾಕಾರಣ ಅಲ್ಲಿ ತೊಂದರೆ ಕೊಟ್ಕೊಂಡು ದಿನಗಳನ್ನ ಮುಂದಕ್ಕೆ ಹಾಕೊಂಡು ಬರ್ತಾ ಇರೋದು ಸಂಬಂಧಪಟ್ಟಂಗೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಗಮನ ತಂದಿದ್ದಾರೆ. ಜಿಲ್ಲಾಧಿಕಾರಿಗಳು ಏನ್ ಮಾಡಿದ್ದಾರೆ, ನೀಟಾಗಿ ತಾಲೂಕು ಆಡಳಿತಕ್ಕೆ ಡೈರೆಕ್ಷನ್ಸ್ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಸರ್ವೆ ಮಾಡಿಬಿಟ್ಟು ಅದೇ ರೀತಿ ಜಮೀನು ಎರಡಕ್ಕೆ ಮಂಜೂರು ಮಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಅದೇನೋ ನೆಗೆಟಿವ್ ಟೈಮ್ ಆಗಿದೆ ಎಲ್ಲ ಮಾಡಿಕೊಂಡು ಗ್ರಂಥಾಲಯ ಮತ್ತೆ ಅಂಬೇಡ್ಕರ್ ಭವನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ಪತ್ರ ಸಂಖ್ಯೆ ಸಮೇತ ಎಲ್ಲ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ಡೈರೆಕ್ಷನ್ಸ್ ಮಾಡಿದ್ರು. ತಾಲೂಕು ಆಡಳಿತ ಈ ಒಂದು ಕೆಲಸದಲ್ಲಿ ವೈಫಲ್ಯ ಮಾಡ್ತಾ ಇದೆ, ನಮ್ಮ ಜನಕ್ಕೆ ತೊಂದರೆ ಆಗ್ತಾ ಇದೆ, ಅಂಬೇಡ್ಕರ್ ಭವನ ಆಗೋದು ಬಿಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೇ ದಿನಗಳಲ್ಲಿ ಈ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಜಿಲ್ಲಾಧಿಕಾರಿಗಳು ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಅನುಭವಿಸಬೇಕಾದಂತಹ ಒಂದು ಪತ್ರವನ್ನ ಶಿಫಾರಸು ಮಾಡಿದ್ದಾರೆ. ಆದ್ರೂ ಯಾರ ಮಾತುಗೂ ಬೆಲೆ ಕೊಡ್ತೀರಾ? ಕೇವಲ ಒಬ್ಬ ವ್ಯಕ್ತಿ ಕಾಜಿ ಕಲ್ಲಹಳ್ಳಿ ಅಂತ ಮುನ್ರಾಜ್ ಅನ್ನೋ ಒಂದೇ ಒಂದು ವ್ಯಕ್ತಿ ವಿಚಾರ ಸಂಬಂಧಪಟ್ಟಂಗೆ ಇವರಿಗೆ ಕೆಲಸ ಬಿಡ್ತೀರಾ ಅಂಬೇಡ್ಕರ್ ಭವನಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ. ಈ ಕೂಡಲೇ ನಮ್ಗೆ ಆ ಜಾಗ ಸರ್ವೆ ಹಾಕಿ ನಮ್ಗೆ 2 ಎಕರೆ ಸರ್ವೆ ನಂಬರ್ 27ರಲ್ಲೇ ಅದೇ ಕ್ರಮದಲ್ಲಿ ಅದೇ 10 ಎಕರೆ ತನಕ ಇದೆ ಊರಿಗೆ ಹತ್ರ ಇರೋಂಥ ಜಾಗ ಸರ್ವೆ ನಂಬರ್ 27ರಲ್ಲಿ 10 ಎಕರೆ ಜಮೀನಲ್ಲಿ 2 ಎಕರೆ ಜಮೀನನ್ನ ಈ ಕೂಡಲೇ ಅಂಬೇಡ್ಕರ್ ಭವನಕ್ಕೆ ಮತ್ತೆ ಗ್ರಂಥಾಲಯಕ್ಕೆ ಜಮೀನು ಮಂಜೂರು ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಪತ್ರಿಕಾ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀವಿ.